ಆಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಇವತ್ತೊಂದು ಆಂಧ್ರ ಸ್ಟೈಲಲ್ಲಿ ಚಿಕನ್ ಕರಿ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ ಇದು ಎಲ್ಲ ಥರ ರೆಸಿಪಿಗೂ ಸೈಡ್ ಡಿಶ್ ಆಗಿ ಸೂಪರಾಗಿರುತ್ತೆ ಖಂಡಿತ ನೀವು ಯಾವಾಗ ಒಂದೇ ಥರ ಮಾಡಿ ಬೋರ್ ಅನಿಸಿದರೆ ಈ ರೆಸಿಪಿನೂ ಟ್ರೈ ಮಾಡಿ ನೋಡಿ ಅದರಲ್ಲೂ ಚಿಕನ್ ಇಷ್ಟಪಡೋಗೆ ಖಂಡಿತ ಈ ರೆಸಿಪಿ ಇಷ್ಟ ಆಗುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಯ್ತು ಅಂದರೆ ಈ ರೆಸಿಪಿಗೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಯಾವ ಥರ ಇತ್ತು ಅಂತ ಕಮೆಂಟ್ ಮಾಡಿ ಬನ್ನಿ ಇವಾಗ ಈ ಚಿಕನ್ ಕರಿ ಯಾವ ರೀತಿ ಮಾಡೋದಂತ ನೋಡ್ಕೊಬರೋಣ ಇದು ಮಾಡೋದಕ್ಕೆ ನಾನು ಇವತ್ತು ಅರ್ಧ ಕೆ ಜಿ ಆಗೋಷ್ಟು ಚಿಕನ್ ತೊಗೊಂಡಿದ್ದೀನಿ ಈಗ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಒಂದು ಮೂರು ಟೇಬಲ್ ಸ್ಪೂನ್ ಎಣ್ಣೆ ಇದಕ್ಕೆ ಚಕ್ಕೆ ಲವಂಗ ಯಾಲಕ್ಕಿ ಜೀರಿಗೆ ಒಂದು ಅರ್ಧ ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ ಜಸ್ಟ್ ಒಗ್ಗರಣೆಗೋಸ್ಕರ ಅರ್ಧ ಕೆ ಜಿ ಚಿಕನ್ ಆಗಿರೋದ್ರಿಂದ ನಿಮಗೆ ಕರೆಕ್ಟಾಗಿ ಇಂಗ್ರೀಡಿಯೆಂಟ್ಸು ನೋಟ್ ಮಾಡಿಕೊಂಡು ನಿಮಗೆ ಈಸಿಯಾಗಿ ಒರಿಜಿನಲ್ ಟೇಸ್ಟ್ ಸಿಗುತ್ತೆ ಹಾಗೆ ಇದಕ್ಕೆ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂತ ಇದ್ದೀನಿ ಸೊ ಈರುಳ್ಳಿನ ನೀವು ಬೇಕಂದ್ರೆ ತರತರಾಗಿ ರುಬ್ಬಿಟ್ಟು ಕೂಡ ಹಾಕೋಬೋದು ಗ್ರೇವಿ ಜಾಸ್ತಿ ಬೇಕು ಅಂದರೆ ಇದಕ್ಕೆ ಕಾಲು ಟೀ ಸ್ಪೂನ್ ಪುಡಿ ಹಾಕ್ಕೊಂತ ಇದ್ದೀನಿ ಹಾಗೇ ಒನ್ ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದೀನಿ ಈರುಳ್ಳಿ ಫ್ರೈ ಮಾಡೋವಾಗ ಹಾಕಿದ್ರೆ ಎರಡೂ ಒಂದೇ ಟೈಮ್ಗೆ ನಿಮಗೆ ಈಸಿಯಾಗಿ ಫ್ರೈ ಆಗುತ್ತೆ ಶುಂಠಿ ಬೆಳ್ಳುಳ್ಳಿಯಲ್ಲಿ ಕೂಡ ಹಸಿ ವಾಸನೆ ಹೋಗಬೇಕು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸೊ ಇದೇ ರೆಸಿಪಿನ ನೀವು ಮೊಟ್ಟೆನಲ್ಲಿ ಕೂಡ ಮಾಡ್ಕೋಬೋದು ಅಥವಾ ಮಿಕ್ಸ್ ತರಕಾರಿಯಲ್ಲಿ ಕೂಡ ಮಾಡ್ಕೋಬೋದು ಅದೇ ತರಕಾರಿಯಲ್ಲಿ ಮಾಡೋದಾದರೆ ತರಕಾರಿನ ಸಪ್ರೇಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಮಾಡ್ಕೋಬೇಕಾಗುತ್ತೆ ಅದೇ ಇವತ್ತು ಚಿಕನ್ ಮಾಡೋದ್ರಿಂದ ಇದು ಸೂಪರ್ ಆದಂಥ ರೆಸಿಪಿ ಅಂತಲೇ ಹೇಳ್ಬೋದು ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಅರ್ಧ ಕೆ ಜಿ ಚಿಕನ್ನ ನಾನು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಈಗ ಹಾಕ್ಕೊತಾ ಇದ್ದೀನಿ ಸೊ ಇವಾಗ ಚಿಕನ್ ಬದಲಾಗಿ ನೀವು ಮಟನ್ ಇಷ್ಟಪಡೋದಾದರೆ ಮಟನ್ನ ನೀವು ಸಪ್ರೇಟಾಗಿ ಕುಕ್ಕರಲ್ಲಿ ಒಂದು ಸ್ವಲ್ಪ ಉಪ್ಪು ಅರಶಿನ ಪುಡಿ ಹಾಕಿ ಬೇಯಿಸ್ಬಿಟ್ಟು ಆ ನಂತರ ಈ ರೆಸಿಪಿನ ಟ್ರೈ ಮಾಡ್ಬೋದು ಚಿಕನ್ನು ಚಿಕನ್ ಫ್ರೈ ಆಗೋದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡಿದ್ದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಚಿಕನ್ನಲ್ಲೂ ನೀರಿನ ಅಂಶ ಬಿಡಬೇಕು ಸೊ ಅದೆಲ್ಲ ಬಿಟ್ಟು ಡ್ರೈ ಆಗೋಕ್ಕೆ ಒಂದು ಎರಡರಿಂದ ಮೂರು ನಿಮಿಷ ತಗೊಳ್ಳುತ್ತೆ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋಣ ಈಗ ಅದು ಫ್ರೈ ಆಗೋ ಟೈಮ್ಗೆ ನಾನು ಮಿಕ್ಸಿ ಜಾರಲ್ಲಿ ಒಂದು ಎರಡು ಟೊಮೊಟೊನ ರುಬ್ಬಿಟ್ಕೊಂಡಿದ್ದೀನಿ ಅಂದರೆ ಪೇಸ್ಟ್ ಮಾಡಿಟ್ಕೊಂಡು ಈಗ ಮತ್ತೆ ಅದೇ ಜಾರಿಗೆ ಎರಡು ಟೇಬಲ್ ಸ್ಪೂನ್ ಮೊಸರು ಎರಡು ಮೀಡಿಯಂ ಸೈಜ್ ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿ ಎಣ್ಣೆಯಲ್ಲಿ ಪಕೋಡಾ ತರ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಅಂದರೆ ಎಣ್ಣೆಯಲ್ಲಿ ಚೆನ್ನಾಗಿ ಕಾದಿರುವಂತ ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಈ ತರ ಕ್ರಿಸ್ಪಿಯಾಗಿ ಬರೋವರೆಗೂ ಫ್ರೈ ಮಾಡಿ ಆನಂತರ ರುಬ್ಬೋದಕ್ಕೆ ಯೂಸ್ ಮಾಡ್ಕೊಳ್ಳಿ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಈಗ ಮೊಸರು ಜೊತೆಗೆ ರುಬ್ಕೊ ಬಂದಿದ್ದಾಯಿತು ನೋಡ್ತಾ ಇರ್ಬೋದು ಕೆಲವರಿಗೆ ಮೊಸರು ಇಷ್ಟ ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಕೋಬಹುದು ಬೇರೆ ಈರುಳ್ಳಿ ಜೊತೆಗೆ ಒಂದು ಸ್ವಲ್ಪ ನೀರು ಹಾಕಿ ಕೂಡ ರುಬ್ಕೊಬೋದು ಈಗ ಅದೇ ಟೈಮ್ಗೆ ಚಿಕನ್ ಕೂಡ ಫ್ರೈ ಆಗಿ ಎಣ್ಣೆ ಎಲ್ಲ ಬಿಟ್ಟಿದೆ ಈಗ ಇದಕ್ಕೆ ನಾನು ಎರಡು ಟೀ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಕೊಂತ ಇದ್ದೀನಿ ಸ್ವಲ್ಪ ಕಲರ್ ಡಾರ್ಕ್ ಆಗಬೇಕಂದ್ರೆ ಇನ್ನೊಂಚೂರು ನೀವು ಕಾಶ್ಮೀರಿ ಚಿಲ್ಲಿ ಪೌಡರ್ ಕೂಡ ಯೂಸ್ ಮಾಡ್ಕೋಬೋದು ಇದಕ್ಕೆ ಚಿಕನ್ ಮಸಾಲ ಪೌಡರ್ ಒಂದು ಟೀ ಸ್ಪೂನ್ ಹಾಕೊಂತ ಇದ್ದೀನಿ ಸೊ ಇದೆಲ್ಲ ಹಾಕೊಂಡು ಒಂದು ತರ್ಟಿ ಸೆಕೆಂಡ್ ಫ್ರೈ ಮಾಡ್ಕೊಳ್ಳೋಣ ಇವಾಗ ಈ ಥರ ಮಾಡೋದ್ರಿಂದ ನಿಮಗೆ ಆ ಕಲರ್ ಅನ್ನೋದು ಲಾಸ್ಟ್ ಗಂಟೆ ಆಗೇ ಇರುತ್ತೆ ಮತ್ತು ಚಿಕನ್ಗೂ ಕೂಡ ಸ್ವಲ್ಪ ಸ್ಪೈಸಿ ಇರುತ್ತೆ ಅದಕ್ಕೋಸ್ಕರನೇ ಇದನ್ನು ಒಂದು ತರ್ಟಿ ಸೆಕೆಂಡ್ ಫ್ರೈ ಮಾಡ್ಕೋಬೇಕಾಗುತ್ತೆ ಸೊ ಇದು ಸಿಂಪಲ್ಲಾಗಿರುತ್ತೆ ಪ್ರಾಸೆಸ್ಸು ನಿಮಗೆ ಯಾವುದೇ ರೀತಿ ಕನ್ಫ್ಯೂಸ್ ಆಗೋದು ಇಲ್ಲ ಮತ್ತು ಕ್ವಿಕ್ಕಾಗಿ ನೀವೆಲ್ಲ ಟೈಮಲ್ಲೂ ಮಾಡ್ಕೊಂಡು ತಿನ್ಬೋದು ಇದಕ್ಕೆ ರುಬ್ಬಿರೋಂಥ ಟೊಮೊಟೊ ಪೇಸ್ಟ್ ಹಾಕ್ಕೊಂತ ಇದ್ದೀನಿ ನೀವೇನು ನೋಡ್ತಾ ಇರ್ಬೋದು ಟೊಮೊಟೊ ನಿಮಗೆ ಜನ ಜಾಸ್ತಿ ಇದ್ದಾರೆ ಕ್ವಾಂಟಿಟಿ ಅರ್ಧ ಕೆ ಜಿ ಚಿಕನಲ್ಲೇ ಜಾಸ್ತಿ ಜನಕ್ಕೆ ಗ್ರೇವಿ ಬೇಕಂದರೆ ನಾಲ್ಕರಿಂದ ಐದು ಟೊಮೊಟೊ ಕೂಡ ರುಬ್ಬಿಟ್ಟು ಹಾಕೋಬೋದು ಅದೇ ನಿಮಗೆ ಸ್ವಲ್ಪ ಟೇಸ್ಟ್ ಅನ್ನೋದು ಹುಳಿ ಬಂದುಬಿಡುತ್ತೆ ಸೊ ಅದಕ್ಕೋಸ್ಕರ ಅಳತೆ ಪ್ರಕಾರ ತೋರಿಸ್ತಾ ಇರೋದು ಈಗ ರುಬ್ಬಿರೋಂಥ ಮೊಸರು ಈರುಳ್ಳಿ ಪೇಸ್ಟ್ ಏನಿದೆ ಅದನ್ನು ಹಾಕ್ಕೊಂಡು ಆ ಮಿಕ್ಸಿ ಜಾರಲ್ಲಿ ಒಂಚೂರು ಉಳ್ಕೊಂಡಿರುತ್ತಲ್ಲ ಅದಕ್ಕೊಂದು ಕಾಲು ಕಪ್ಪಾಗೋಷ್ಟು ನೀರು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಶೇಕ್ ಮಾಡಿ ಮಿಕ್ಸಿ ಜಾರಲ್ಲಿರುವಂಥ ಮಸಾಲೆ ಎಲ್ಲ ಚೆನ್ನಾಗಿ ವೇಸ್ಟ್ ಮಾಡೋಕ್ಕೆ ಹೋಗಾರದು ಹಾಕೋಬೇಕಾಗುತ್ತೆ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡಿ ಇದನ್ನು ಒಂದು ಐದು ನಿಮಿಷ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಚೆನ್ನಾಗಿ ಗ್ರೇವಿಯಲ್ಲಿ ಹಸಿ ಸ್ಮೆಲ್ಲೆಲ್ಲ ಹೋಗಿ ಚೆನ್ನಾಗಿ ಒಂದು ಒಳ್ಳೆ ಗ್ರೇವಿ ಆಗಬೇಕು ನೋಡ್ತಾ ಇರ್ಬೋದು ಚೆನ್ನಾಗಿ ಎಣ್ಣೆ ಬಿಟ್ಟು ನಮಗೆ ಒಂದು ಗ್ರೇವಿ ಬಂದ್ಬಿಟ್ಟು ಗಟ್ಟಿಯಾಗಾಗಿದೆ ಇವಾಗ ನಮಗೆ ಚಿಕನ್ ಕರಿ ಬೇಕಾಗಿರುವಂಥ ನೀರು ಹಾಕೋಬೇಕಾಗುತ್ತೆ ಇವಾಗ ನೋಡಿ ನಾನು ನೀರು ಕಾಯೋದಕ್ಕೆ ಇಟ್ಕೊಂಡಿದ್ದೆ ಸುಮಾರು ಒಂದು ಒಂದು ಕಪ್ ಆಗೋಷ್ಟು ನೀರು ಹಾಕೊತ ಇದ್ದೀನಿ ನೀರು ನಿಮಗೆ ಎಷ್ಟು ಬೇಕಾದರೂ ಹಾಕೋಬೋದು ಇದಕ್ಕೆ ನಾರ್ಮಲ್ ವಾಟರೇ ಹಾಕೋಬೋದು ನಾರ್ಮಲ್ ವಾಟರ್ ಹಾಕೋದಕ್ಕಿಂತ ಬಿಸಿನೀರು ಹಾಕಿದ್ರೆ ನಿಮ್ಗೆ ಆ ಗ್ರೇವಿ ಏನು ಚೆನ್ನಾಗಿ ಹಸಿ ಸ್ಮೆಲ್ಲೆಲ್ಲ ಹೋಗಿ ಫ್ರೈ ಆಗಿರುತ್ತೋ ಅದೇ ಟೇಸ್ಟ್ ಇರುತ್ತೆ ಲಾಸ್ಟ್ ಗಂಟಾನು ನೀವು ನಾರ್ಮಲ್ ವಾಟರ್ ಹಾಕ್ಬಿಟ್ರೆ ಟೇಸ್ಟೇ ಡಿಫ್ರೆಂಟ್ ಬಂದ್ಬಿಡುತ್ತೆ ಈಗ ಇದಕ್ಕೆ ನಾನು ಒಂದು ಕಡ್ಡಿ ಕರ್ಬೇವಿನ ಸೊಪ್ಪು ಒಂದು ಮೂರು ಹಸಿರು ಮೆಣಸಿನ್ಕಾಯಿ ಒಂದು ಚೂರು ಉಪ್ಪು ಕಡಿಮೆ ಅನಿಸ್ತು ಅದಕ್ಕೆ ಹಾಕೊತಾ ಇದ್ದೀನಿ ಹಾಕೊಂಡಿದ್ದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಲೋ ಫ್ಲೇಮಲ್ಲೇ ಒಂದು ಮೂರಿಂದ ನಾಲ್ಕು ನಿಮಿಷ ಬಿಡಬೇಕಾಗುತ್ತೆ ಲೋ ಫ್ಲೇಮಲ್ಲಿ ಬಿಡಬೇಕಾಗುತ್ತೆ ಯಾಕಂದರೆ ಅದನ್ನು ಆಲ್ರೆಡಿ ನಾವು ಫ್ರೈ ಮಾಡಿದ್ವಿ ಮತ್ತು ಬಿಸಿನೀರು ಹಾಕಿದ್ದೀರಿ ಸೊ ಇವಾಗ ಲೋ ಫ್ಲೇಮಲ್ಲಿ ಒಂದು ಮೂರಿಂದ ನಾಲ್ಕು ನಿಮಿಷ ಆದಮೇಲೆ ಇವಾಗ ನಮಗೆ ಬೇಕಾಗಿರುವಂಥ ಚಿಕನ್ ಕರಿ ರೆಡಿ ಆಗಿದೆ ಈಗ ಇದಕ್ಕೆ ಒನ್ ಟೀ ಸ್ಪೂನ್ ಧನಿಯಾ ಪೌಡರ್ ಹಾಕೊತಾಯಿದ್ದೀನಿ ಧನಿಯಾ ಪೌಡರ್ನ ನೀವು ಚಿಕನ್ ಜೊತೆ ಫ್ರೈ ಮಾಡಿದಾಗ ಅದೇ ಒಂದು ಟೇಸ್ಟ್ ಬರುತ್ತೆ ಸೊ ಈ ಥರ ಲಾಸ್ಟಲ್ಲಿ ಹಾಕಿದ್ರೆ ಇದೇ ಒಂದು ಟೇಸ್ಟ್ ಬರುತ್ತೆ ಇನ್ನೊಂದು ಚೂರು ಉಪ್ಪು ಹಾಕ್ಕೊತಾಯಿದ್ದೀನಿ ಉಪ್ಪು ನಿಮಗೆ ನೋಡ್ಕೊಂಡು ಯಾವಾಗ ಬೇಕೋ ಅವಾಗ ಎಷ್ಟು ಬೇಕೋ ಆದರೂ ಹಾಕೊಳ್ಳಿ ನಾನು ಅದಕ್ಕೋಸ್ಕರ ಹೇಳ್ತಾ ಇರ್ತೀನಿ ಉಪ್ಪು ಅಷ್ಟೇ ನಮಗೆ ಟೇಸ್ಟ್ ನೋಡಿಕೊಂಡು ಎಷ್ಟು ಬೇಕು ಅಷ್ಟು ಹಾಕೋಬೇಕಾಗುತ್ತೆ ಇದರಲ್ಲಿ ಚಿಕನ್ ಇಷ್ಟಪಡೋದು ಚಿಕನ್ಗಿಂತ ಗ್ರೇವಿನೇ ಇಷ್ಟಪಡ್ತೀರ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಎಲ್ಲ ಥರ ವೆರೈಟಿ ರೈಸ್ಗೆ ಸಾ ಮತ್ತು ವೆರೈಟಿ ಚಪಾತಿ ಪರೋಟ ಸೂಪರ್ ಸೂಪರಾಗಿರುತ್ತೆ ಕೊನೆಯಲ್ಲಿ ಕೊತ್ತಂಬರಿ ಹಾಕಿ ಸ್ಟವ್ ಆಫ್ ಮಾಡಿಕೊಂಡ್ರೆ ಒಂದು ಸೂಪರ್ ಟೇಸ್ಟಿಯಾಗಿರುವಂಥ ಆಂಧ್ರ ಚಿಕನ್ ಕರಿ ರೆಡಿ ರೆಸಿಪಿ ರೆಡಿಯಾಗಿದೆ ನಮ್ಮ ಚಾನಲಲ್ಲಿ ಎಷ್ಟೋ ವೆರೈಟಿ ಚಿಕನ್ ರೆಸಿಪಿಗಳು ತೋರಿಸಿದ್ದೀನಿ ಸೊ ಹೊಸ್ದಾಗಿ ನೋಡೋರು ಹೋಗಿ ಒಂದು ಸರಿ ಚೆಕ್ ಮಾಡಿ ಪ್ಲೇ ಲಿಸ್ಟಲ್ಲಿ ಕೂಡ ನಿಮಗೆ ಎಲ್ಲ ವೆರೈಟಿ ಆಫ್ ರೆಸಿಪಿಗಳು ಸಿಗುತ್ತೆ ಆದರೆ ಇವತ್ತು ಮಾಡಿರುವಂಥ ಈ ಚಿಕನ್ ಕರಿ ಖಂಡಿತ ನೀವು ಮನೇಲಿ ಟ್ರೈ ಮಾಡಿ ನೋಡಿ ನಿಮಗೆ ಯಾವ ಥರ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಯಾಕಂದರೆ ಯಾವಾಗ ಒಂದೇ ಥರ ಮಾಡಿ ಬೋರ್ ಅನಿಸಿದ್ರೆ ಅಥವಾ ಬ್ಯಾ ಬ್ಯಾಚುಲರು ಬಿಗಿನರ್ಸ್ಗೆ ಹೊಸ್ದಾಗಿ ಟ್ರೈ ಮಾಡಬೇಕಂದ್ರೆ ಈ ರೆಸಿಪಿ ಟ್ರೈ ಮಾಡಿ ನೋಡಿ ಈ ರೆಸಿಪಿ ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು